ಯಾರ್ಯಾರು ನಮ್ಮನ್ನ ಕೆಟ್ಟ ಭಾಷೆಯಲ್ಲಿ ಏನೇನೋ ಮಾತಾಡ್ತಾ ಇದ್ರಲ್ಲ, ದ ಫ್ಯಾನ್ಸ್ಗೆ ಪ್ರಶ್ನೆ. ಮೈಸೂರಿನ ಜೈಪುರ ಹೋಬಳಿ ತಳೂರು ವಿಲೇಜ್ನಲ್ಲಿ ಸರ್ವೆ ನಂಬರ್ 79/2 30 ಗುಂಟೆ, ಇನ್ನೊಂದು ಸರ್ವೆ ನಂಬರ್ ಅದೇ ಮೈಸೂರಿನ ಜೈಪುರ ಹೋಬಳಿ ತಳೂರು ಗ್ರಾಮದ 79/1 2 ಎಕರೆ ಪಾಣಿಯನ್ನು ಹಾಕಿದ್ದೀನಿ. ಯಾರ್ದದು ಜಾಗ, ಯಾರ ಹೆಸರಿದೆ ತಾವೇ ನೋಡಿ ತಿಳ್ಕೊಳ್ಬೋದು. ನಾನು ಹೆಸರು ಕೂಡ ಓದಕ್ಕಾಗಲ್ಲ, ಬಿಕಾಸ್ ಹೆಸರು ಹೇಳಿದ್ರೆ ಎಲ್ಲೋ ಒಂದು ಕಡೆ ಜಗದೀಶ್ ಏನೋ ಒಂಥರ ಇಂಥವ್ರನ್ನ ಕಂಡ್ರೆ ಆಗಲ್ಲ ನನಗೆ, ಅಂಥವ್ರು ಭ್ರಷ್ಟನ್ ಕಂಡ್ರೆ ಆಗಲ್ಲ ನನಗೆ. ಐ ಡೋಂಟ್ ಲೈಕ್ ಭ್ರಷ್ಟ. ಈ ಒಂದು ಮೈಸೂರಿನ ಜೈಪುರ ಹೋಬಳಿಯ ಏನೋ ತಳೂರು ಗ್ರಾಮದ ಸರ್ವೆ ನಂಬರ್ 79/2 30 ಗುಂಟೆ ಪಾಣಿ ಹಾಕಿದ್ದೀನಿ. ಯಾರ ಹೆಸರಲ್ಲಿದೆ ನೋಡಿ. ಈಗ ಬೇನಾಮಿ ಅಂತಲೂ ಹೇಳಂಗಿಲ್ಲ, ಬೇನಾಮಿ ಬಿಟ್ಟಾಕಿ. ವಿ ಆರ್ ಗಿವಿಂಗ್ ಡೈರೆಕ್ಟ್ ಡಾಕ್ಯುಮೆಂಟ್. ಇನ್ನೊಂದು ಸರ್ವೆ ನಂಬರು 79/1 2 ಎಕರೆ ಇದೆ. ಮಾರ್ಕೆಟ್ ವ್ಯಾಲ್ಯೂ ಈ ಒಂದು 2.5 ಎಕರೆದು ಮೈಸೂರಲ್ಲಿ ಏನಿದೆ ಅಂತ ನಿಮ್ಗೆ ಯಾರಾದರೂ ಸ್ನೇಹಿತರು ಗೊತ್ತಿದೆ ತಿಳ್ಕೊಳ್ಳಿ. ಆಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂನ ಕೋಟಿ ಕೋಟಿ ಬೆಲೆ ಬಾಳುತ್ತೆ. ನಾನು ನಿಮಗೆ ಐ ವಿಲ್ ಗಿವ್ ಅಂಡ್ 8 ಮೋರ್ ಡಾಕ್ಯುಮೆಂಟ್ಸ್ ಇನ್ ಮೈಸೂರ್. 8 ಮೋರ್ ಡಾಕ್ಯುಮೆಂಟ್ಸ್ ಪಾಸಿಬಲಿ ನಾಳೆ ಬೆಳಗ್ಗೆ ಒಳಗಾಗಿ. ಫ್ಯಾನ್ಸ್ ಕ್ಲಬ್ಬಾ, ನಾವು ಮಾಡೋ ಕೆಲಸ ಇಲ್ವಾ? ಮಾಡೋ ಕೆಲಸ ಇಲ್ಲ, ನನಗೆ ಕೆಲಸ ಇಲ್ಲ, ಅದನ್ನೇ ಮಾಡ್ತಾ ಇದ್ದೀನಿ. ನನಗೆ ಭ್ರಷ್ಟರೇ ಅಷ್ಟೇ, ನಮಗೆ ಭ್ರಷ್ಟರನ್ನೋ ಸಮುದಾಯ ಕಂಡ್ರೆ ನಮ್ಗೆ ಆಗಲ್ಲ. ಬೇಕೆ ಬೇರೆ ಎಲ್ಲ ನಮ್ಮ ಅಂಟಂಬಂದರು. ನಾನು ಎಸ್ ಡಿ ಕೋಟೆಗೆ ಹೋಗಿದ್ದೆ. ಬಡ ರೈತರು ಅವ್ರ ಕಣ್ಣೀರು ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ಇದು ಮೈಸೂರಿನ 2.5 ಎಕರೆ ಪ್ರಾಪರ್ಟಿನ ವಿ ಹ್ಯಾವ್ ಪುಟ್ ಇಟ್ ಆನ್ ಪಬ್ಲಿಕ್. ಕನ್ಸರ್ನ್ ಇರೋರು ಚಾಲೆಂಜ್ ಮಾಡಿದ್ರಲ್ಲ, ಲೆಟ್ ದಮ್ ಆನ್ಸರ್. ಈ 2.5 ಎಕರೆ ಯಾರ್ದು, ಯಾರ ಹೆಸರಲ್ಲಿದೆ? ವಿತ್ ಪಾಣಿ ಸಮೇತ ಹಾಕಿದ್ದೀನಿ. ತಾಕತ್ತಿದ್ರೆ, ತೋಳಿನಲ್ಲಿ ತಾಕತ್ತಿದ್ರೆ, ಲೆಟ್ ದಮ್ ಓಪನ್ ದೇರ್ ಮೌತ್. ಮೈಸೂರಿನ ಪ್ರಾಪರ್ಟಿ, ಇನ್ನ 8 ಪ್ರಾಪರ್ಟಿ ಕೊಡ್ತೀನಿ. ಮೈಸೂರಲ್ಲಿ ಇನ್ನ 8 ಪ್ರಾಪರ್ಟಿ ಆಲ್ರೆಡಿ ವಿ ಹ್ಯಾವ್ ಡಿಗ್ಡ್ ಔಟ್, ವಿ ಹ್ಯಾವ್ ಚೇಸ್ಡ್ ಔಟ್. ಈಗ ಬರುತ್ತೆ, ಇನ್ನು ಬೆಳಗ್ಗೆ ನಾಳೆ ಬೆಳಗ್ಗೆ 8 ಮೋರ್ ಪ್ರಾಪರ್ಟೀಸ್ ಕೊಡ್ತೀವಿ. ಓಕೆ, ಈಗ ಫ್ಯಾನ್ಸ್ ಕ್ಲಬ್ ಮಾತಾಡ್ಬೇಕು. ಐ ವಾಂಟ್ ಫ್ಯಾನ್ಸ್ ಕ್ಲಬ್ ಟು ಸ್ಪೀಕ್. ಅವಾಜ್ ಹಾಕ್ತೀರಾ ಚಾನಲ್ ಅವ್ರಿಗೆ? ನನಗೆ ಥ್ರೆಟ್ನಿಂಗ್ ಮಾಡ್ತೀರಾ? ಈಗ ಮಾಡಿ, ಡಾಕ್ಯುಮೆಂಟ್ ಹಾಕ್ತೀನಿ. ಈಗ ಡೈರೆಕ್ಟ್ ಡಾಕ್ಯುಮೆಂಟ್ ಹಾಕ್ತೀನಿ, ಅವ್ರ ಹೆಸರಲ್ಲಿರೋದ್ರೆ ಹಾಕ್ತೀನಿ. ಯಾರ ಹೆಸರಲ್ಲಿದೆ ಅಂತ ಓದ್ಕೊಳ್ಳಿ ನೀವೇ. ಈಗ ಓಪನ್ ಮಾಡಿ ಮೌತು. ಯಾಕೆ ಕರ್ನಾಟಕ ಲೋಕಾಯುಕ್ತ ಬೇಕು? ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತ ಬೇಕು. ಭ್ರಷ್ಟರನ್ನ ಬಗ್ಗುಬಡಿಯಲು ಕರ್ನಾಟಕ ಲೋಕಾಯುಕ್ತ ಬೇಕಾಗಿದೆ. ಇವತ್ತು ನಮ್ಮಂಥವ್ರು ಲೋಕಾಯುಕ್ತರ ಕೆಲಸ ಮಾಡಕ್ ಆಗುತ್ತಾ? ಮಾಡ್ತಾ ಇದ್ದೀವಿ, ಯಾಕಂದ್ರೆ ಕೈಯಲ್ಲಿ ಎತ್ಕೊಂಡ್ಬಿಟ್ಟಿದ್ದೀವಿ. ವಿ ಹ್ಯಾವ್ ಟೇಕನ್ ಅಪ್ ದಿಸ್ ಇಶ್ಯೂ. ವಿ ವಿಲ್ ನಾಟ್ ಸ್ಪೇರ್, ವಿ ವಿಲ್ ಎಕ್ಸ್ಪೋಸ್ ಕಂಪ್ಲೀಟ್ಲಿ. ಯಾವ ಭ್ರಷ್ಟರನ್ನ ಮುಖವಾಡ ಹಾಕಿರ್ತಾರೋ ಆ ಮುಖವಾಡವನ್ನು ಕಳಿಸ್ತೇವೆ ನಾವು. ವಿ ವಿಲ್ ಎಕ್ಸ್ಪೋಸ್. ಮೈಸೂರು ಜಿಲ್ಲೆಯ ಜೈಪುರ ಹೋಬಳಿ ತಳೂರು ಗ್ರಾಮದ ಸರ್ವೆ ನಂಬರ್ 79/2 30 ಗುಂಟೆ, ಅದೇ ಗ್ರಾಮದ ಅದೇ ಹೋಬಳಿಯ 79/1 2.5 ಎಕರೆ ಪ್ರಾಪರ್ಟಿ ಕೋಟಿ ಕೋಟಿ ಬೆಲೆ ಬಾಳುತ್ತೆ. 2019 ರಿಜಿಸ್ಟರ್ ಆಗಿದೆ. ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಪಾಣಿ ಓದಿ. ಈಗ ಯಾವ ಬೇನಾಮಿ ಇಲ್ಲ, ಡೈರೆಕ್ಟ್ ಹಾಕಿದ್ದೀನಿ. ಯಾವ ಬೇನಾಮಿನೂ ಪ್ರೂವ್ ಮಾಡಬೇಕಾಗಿಲ್ಲ. ಎಸ್ ಡಿ ಕೋಟೆ ಬೇನಾಮಿನ ನಾನು ಪ್ರೂವ್ ಮಾಡ್ತೀನಿ. ಓಕೆ, ಈಗ ಮೈಸೂರಿನ 2.5 ಎಕರೆ ಯಾರ್ದು ಅಂತ ಪಾಣಿ ಹಾಕಿದ್ದೀನಿ. ಸಂಬಂಧಪಟ್ಟವ್ರಿಗೆ ತಾಕತ್ತಿದ್ರೆ ಹೇಳಿ ಯಾರ್ದು ಅಂತ ಅದು. ಓಕೆ, ಬರೀ ಅದೊಂದು ಪ್ರಾಪರ್ಟಿ ಅಲ್ಲ, ದೇರ್ ಆರ್ 8 ಮೋರ್ ಪ್ರಾಪರ್ಟೀಸ್ ಇನ್ ಮೈಸೂರ್. ದೇರ್ ಆರ್ 8 ಮೋರ್ ಪ್ರಾಪರ್ಟೀಸ್. ಏನನ್ಕೊಂಡಿದ್ದೀರಾ ಅಧಿಕಾರಿಗಳು ಅಂದ್ರೆ, ಏನನ್ಕೊಂಡಿದ್ದೀರಾ ನೀವೆಲ್ಲ? ಯಾರು ನಿಮ್ಮ ಮನೆಯವರು ಹೇಳೋರು ಕೇಳೋರು ಯಾರಿಲ್ವಾ? ಲೋಕಾಯುಕ್ತ ಅಲ್ಲ ಅಂದ್ರೆ ಏನಾಯ್ತ್ರಿ? ನಮ್ಮಂತ ದಕ್ಷ ಹೋರಾಟಗಾರರಿದ್ದೀವಿ, ಅಡ್ವೊಕೇಟ್ಸ್ ಇದ್ದೀವಿ. ವಿ ವಿಲ್ ಎಕ್ಸ್ಪೋಸ್. ಲೋಕಾಯುಕ್ತನ ಸಾಯಿಸಿದ್ರಿ, ತಾಕತ್ತಿದ್ರೆ ನಮ್ಮನ್ನ ಮುಟ್ ನೋಡಿ. ವಿ ವಿಲ್ ಎಕ್ಸ್ಪೋಸ್ ಟು ದ ಕೋರ್. ಫರ್ಗೆಟ್ ಅಬೌಟ್ ಮೈಸೂರ್. ಮೈಸೂರ್ದು 1.5 ಎಕರೆ ಹಾಕಿದ್ದೀನಿ. ಈಗ ಫ್ಯಾನ್ಸ್ ಕ್ಲಬ್ ಬಾಯ್ ಬಿಡ್ರಪ್ಪ. ಬಾಬು ರೆಡ್ಡಿ ಫೋನ್ ಮಾಡಿ ಹಲ್ಕಲ್ಕ ಮಾತು ಕಮೆಂಟ್ಸ್ ಅಲ್ಲಿ ಆಗ್ದಲ್ಲ, ಬಾಯ್ ತೆಗಿಯಪ್ಪ. ಇವಾಗ ವಿ ವಾಂಟ್ ಟು ಹಿಯರ್ ಯು.
ಈ ಎರಡೂವರೆ ಎಕರೆ ಎಲ್ಲಿಂದ ಬಂತು? 2019 ರಿಜಿಸ್ಟರ್ ಆಗಿದೆ, ಪಾಣಿ ಹಾಕಿರೋದು. ಸ್ಪೀಕ್ ಔಟ್. ಇನ್ನ ಏನು ಕಂಡಿದ್ದೀರಾ? ಹೈಕೋರ್ಟಿನ CBI ತನಿಖೆಗೆ ಆದೇಶ ಮಾಡಿಸ್ತೀವಿ, ಆಗ ನಾನು ಮಾತಾಡ್ತೀನಿ. 8 more properties ನಾಳೆ ಬೆಳಗ್ಗೆ ಅಥವಾ ನಾಳೆ ಸಾಯಂಕಾಲ ಒಳಗೆ ಬಿಡ್ತೀನಿ ನಿಮಗೆ. 8 more properties ಓನ್ಲಿ ಇನ್ ಮೈಸೂರು. ಮೈಸೂರಲ್ಲೇ 8 property ಇದೆ. ಜೊತೆಯಲ್ಲಿ ಈಗ ಉತ್ತರ ಕರ್ನಾಟಕಕ್ಕೆ ಹೋಗೋಣ. ಉತ್ತರ ಕರ್ನಾಟಕದ ಕೇಳಿಸ್ಕೊಳ್ರು, ನಿಮಗೆ ತಾಕತ್ತಿದ್ರೆ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡು ತಾಕತ್ತಿದ್ರೆ ಉತ್ತರ ಕೊಡಿಸಿ. ಇಲ್ಲ CBI ತನಿಖೆ ಮಾಡಿಸಿ. ನಾನು ಬಾಯಿ ಬಿಡಿಸಿಲ್ಲ, ನಾನು ಈ ಕೋರ್ಟ್ ಹಾಕಲ್ಲ, ನಾನು ಈ ಕೋರ್ಟ್ ಹಾಕಲ್ಲ. ಐ ವಿಲ್ ಪ್ರೂವ್ ವೆದರ್ ಐ ಆಮ್ ಆನ್ ಅಡ್ವೊಕೇಟ್ ಆರ್ ನಾಟ್. ಲೋಕಾಯುಕ್ತನ ನೀವು ಮುಚ್ಚಾಕಿರ್ಬೋದು, ನಮ್ಮಂಥವ್ರನ್ನ ನೀವು ಯಾವುದೇ ಕಾರಣಕ್ಕೂ ನಮ್ಮ ಬಾಯಿಯನ್ನು ನಮ್ಮ ಕೈಯನ್ನು ನೀವು ಮುಟ್ಟಕ್ಕಾಗಲ್ಲ. ವಿ ವಿಲ್ ಎಕ್ಸ್ಪೋಸ್ ಯು. ಮೈಸೂರಿನ 2.5 ಎಕರೆ ಪಾಣಿ ಹಾಕಿದ್ದೀನಿ, ಸಂಬಂಧಪಟ್ಟವ್ರು ಉತ್ತರ ಕೊಡಲಿ, ಇಲ್ಲ ಅಂತಂದರೆ ಹೈಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟ್ ತನಿಖೆ ಮಾಡುತ್ತೆ. ಕಮಿಂಗ್ ಟು ಉತ್ತರ ಕರ್ನಾಟಕಕ್ಕೆ 3 ವರ್ಷ ಆದರೂ ನೆನೆ ಪರಿಹಾರ ಕೊಟ್ಟಿಲ್ಲರಿ. ಆದರೆ ಇಲ್ಲೊಬ್ಬ ಜಮೀನ್ದಾರ ಇದ್ದಾನೆ, ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಅದರಹಳ್ಳಿನಲ್ಲಿ ಒಂದು ಪ್ಲಾಟು 100 ಎಕರೆ. ಆಕ್ಚುಲಿ ಆ ಪ್ಲಾಟದ 100 ಎಕರೆ ಪ್ಲಾಟು ಗದಗ ಜಿಲ್ಲೆಯ ಅದರಹಳ್ಳಿನಲ್ಲಿ ಒಂದೇ ಪ್ಲಾಟು, ಟೋಟಲಿ ಸಿಂಗಲ್ ಪ್ಲಾಟ್, 100 ಎಕರ್ಸ್ ಫುಲ್ಲಿ ಕಾಂಪೌಂಡೆಡ್. ನನಗೆ ಆ ಪಾಣಿಗಳನ್ನು ಸ್ಕ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ನಾಳೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಅದರಹಳ್ಳಿನಲ್ಲಿ 100 ಎಕರೆ ಇದೆ. ಆ 100 ಎಕರೆನಲ್ಲಿ ಗ್ರಾನೈಟ್ ಫ್ಯಾಕ್ಟ್ರಿ ಇದೆ, ಮಾರ್ಬಲ್ ಫ್ಯಾಕ್ಟ್ರಿ ಇದೆ. ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಬೆಳಗ್ಗೆ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತೀನಿ. ನಾವು ಜನತಾ ನ್ಯಾಯಾಲಯದ ಮುಂದೆ ಫಸ್ಟ್ ಹೋಗ್ತೀವಿ, ನಂತರ ಹೈಕೋರ್ಟಿನ ಮೊರೆ ಹೋಗ್ತೀವಿ. ಯಾಕಂದರೆ ಇಲ್ಲಿ ಸಾಕಷ್ಟು ಕೂಗಳು ಕೇಳ್ಪಡ್ತದೆ. ಅದೇ ಗದಗ ಜಿಲ್ಲೆಯಲ್ಲಿ 100 ಎಕರೆ ಅದರಹಳ್ಳಿನಲ್ಲಾದರೆ ಆ ಅದರಲ್ಲಿಂದ 22 ಕಿಲೋಮೀಟರ್ ದೂರದಲ್ಲಿ 200 ಎಕರೆ ಒಂದೇ ಸಿಂಗಲ್ ಪ್ಲಾಟ್ ಇದೆ. ಡಾಕ್ಯುಮೆಂಟ್ಸು ಇಟ್ ಆಲ್ರೆಡಿ ಸ್ಕ್ಯಾನ್ಗಿನ್ ಮಾಡಿ ರೆಡಿ ಮಾಡ್ತಾ ಇದ್ದೀವಿ. ವಿ ವಾಂಟೆಡ್ ಟು ಶೋ ದ ಪೀಪಲ್ ಆಫ್ ಕರ್ನಾಟಕ ಕರಪ್ಷನ್ ಅಂದರೆ ಏನು, ಯಾವ ಮಟ್ಟಿಗೆ ಒಬ್ಬ ಅಧಿಕಾರಿ ಭ್ರಷ್ಟಾಚಾರದಲ್ಲಿ ಮುಳುಗಬಹುದು, ಭ್ರಷ್ಟಾಚಾರ ಮಾಡಬಹುದು, ಅದನ್ನು ತೋರಿಸೋವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದು. ಸ್ಟಾಪ್ ಮಿ ಇಫ್ ಯು ಕ್ಯಾನ್. ಎಲ್ಲರನ್ನು ಸ್ಟಾಪ್ ಮಾಡೋದಲ್ಲ, ನನ್ನನ್ನು ಸ್ಟಾಪ್ ಮಾಡಿ ಈ ವಿಚಾರದಲ್ಲಿ. ಸ್ಟಾಪ್ ಮಿ ಇಫ್ ಯು ಕ್ಯಾನ್. ಯಾರ್ಯಾರು ಷಡ್ಯಂತ್ರ ಮಾಡ್ತಿರೋ CBI ತನಿಖೆಯಲ್ಲಿ ನಿಮ್ಮನ್ನು ಫಿಕ್ಸ್ ಮಾಡಿಲ್ಲ. ನನ್ನ ಹೆಸರು ಜಗದೀಶ್ ಅಲ್ಲ. ನೀವಿಗೆ ಯಾರ್ಯಾರು ಷಡ್ಯಂತ್ರ ಮಾಡ್ತಾ ಇದ್ದೀವಿ ಆತನನ್ನು ಸಪೋರ್ಟ್ ಮಾಡಲಿಕ್ಕೆ, ಆತನಿಗೆ ಜೊತೆಯಲ್ಲಿ ನಿಂತ್ಕೊಳಕ್ಕೆ 100 ಎಕರೆ, 1-2 ಎಕರೆ ಅಲ್ಲ, 100 ಎಕರೆ. ಪ್ರೂಫ್ ಬೇಕಾ? ಹಾಕಿದ್ದೀನಿ ಪ್ರೂಫ್ 2.5 ಎಕರೆದು. ತಕ್ಕತ್ತಿದ್ರೆ ಇ ಶುಡ್ ಆನ್ಸರ್. ಉತ್ತರ ಕೊಡ್ಬೇಕೀಗ, ನನಗೆ ಉತ್ತರ ಕೊಡ್ಬೇಕು. ಹಾ, ಬೆಳಗ್ಗೆಯಿಂದ ಮೊಬೈಲ್ನ ಮನೆಗೆ ಬಿಸಾಕೋಗಿ. ಐ ಡಿಂಟ್ ಕ್ಯಾರಿ ಮೈ ಮೊಬೈಲ್, ಐ ಆಮ್ ನಾಟ್ ಕ್ಯಾರಿಂಗ್ ಮೈ ಮೊಬೈಲ್. ನಾನು ಎಲ್ಲೋದ್ರೆ ಟ್ರ್ಯಾಕ್ ಮಾಡ್ತಾರೆ, ಮೊಬೈಲ್ನೇ ಮನೆಗೆ ಬಿಸಾಕ್ಬಿಡೋಗ್ತೀನಿ. ಟ್ರ್ಯಾಕ್ ಮಾಡ್ಕೊಳ್ಳಿ ಈಗ, ಮೊಬೈಲ್ನ ಮನೇಲಿ ಬಿಸಾಕ್ಬಿಡೋಗ್ತೀನಿ, ಯಾವ ಮೊಬೈಲ್ನೂ ಕ್ಯಾರಿನೇ ಮಾಡಲ್ಲ. ಟ್ರ್ಯಾಕ್ ಮಾಡ್ಕೊಳ್ಳಿ ಇವಾಗ ನನ್ನ ಮೊಬೈಲ್ನ. ಹಾ, ಟ್ರ್ಯಾಕ್ ಮಾಡ್ಕೊಂಡು ನಾನು ಎಲ್ಲೋಗ್ತೀನಿ ಕಂಡಿಡ್ಕೊಳ್ಳಿ ಅಲ್ವಾ? ಮೊಬೈಲ್ನ ಮೇಲೆ ನೀವು ಟೆಕ್ನಾಲಜಿನ ಹಿಡ್ಕೊಂತೀರಾ, ನಾನು ಟೆಕ್ನಾಲಜಿ ಮನೇಲಿ ಕಸಕ್ಕೆ ಬಿಸಾಕ್ಬಿಡೋಗ್ತೀನಿ. ಓಕೆ, ಆ್ಯಂಡ್ ದಟ್ಸ್ ದ ಪವರ್ ಆಫ್ ಒಬ್ಬ ನಿಷ್ಠಾವಂತ ವಕೀಲ ಮನಸ್ಸು ಮಾಡಿದ್ರೆ, ಎಷ್ಟೇ ದೊಡ್ಡ ಭ್ರಷ್ಟ ಆಗಿರಲಿ, ಎಷ್ಟೇ ದೊಡ್ಡ ಅವನು ಶಕ್ತಿಯಾಗಿರಲಿ, ಬೀದಿಗೆ ತರ್ಬೋದು. ಈಗ ನಾನು ಮೈಸೂರಿನ 2.5 ಎಕರೆ ಹಾಕಿದ್ದೀನಿ, ಮೈಸೂರಿನ 8 properties ಇದೆ. ಅವ್ರ ಹೆಸರಿಲ್ಲದನ್ನೇ ಕೊಡ್ತೀನಿ, ಅವ್ರ ಹೆಸರಲ್ಲಿ ಇರೋದನ್ನೇ ಕೊಡ್ತೀನಿ ನಿಮಗೆ, ಬೇರೆ ಯಾವುದು ಕೊಡಲ್ಲ ನಿಮಗೆ. ಬೇನಾಮಿ ಬೇಡ, ಬೇನಾಮಿನ CBI ಕೈಯಲ್ಲಿ ತನಿಖೆ ಮಾಡಿಸ್ಕೊತೀನಿ, ನಮ್ಗೇನು ಬೇಡ, ಡೈರೆಕ್ಟಾಗಿ ಹೆಸರಿಲ್ಲದೇ ಕೊಡ್ತೀನಿ. ಆಮೇಲೆ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಅದರಹಳ್ಳಿನಲ್ಲಿ 100 ಎಕರೆ ಒಂದೇ ಪ್ಲಾಟ್, 1 ಎಕರೆ ತಗೊಳಕಾಗಿಲ್ಲರಿ ನನ್ನ ಲೈಫಲ್ಲಿ. 20 ವರ್ಷದ ಸಂಪಾದನೆ ನನ್ನ ಕೈಯಲ್ಲಿ, ನಮ್ಮಪ್ಪ ತಾತ ಬಿಟ್ಟರೆ ಬಿಟ್ಟರೆ 1 ಎಕರೆ ನನ್ನ ಕೈಯಲ್ಲಿ ಸಂಪಾದನೆ ಮಾಡೋಕ್ಕಾಗಿಲ್ಲ, 1 ಸೈಟ್ ಸಂಪಾದನೆ ಮಾಡೋಕ್ಕಾಗಿಲ್ಲ. 20 ವರ್ಷದ ಜೀವನದಲ್ಲಿ 1 ಸೈಟ್ ಸಂಪಾದನೆ ಮಾಡೋಕ್ಕಾಗಿಲ್ಲ. ಆಫ್ಟರ್ ಆಲ್ ಒಬ್ಬ ಅಧಿಕಾರಿ 100 ಎಕರೆ ಮಾಡಿದ್ದಾನೆ, 1000 ಎಕರೆ ಅಂತ ಹೇಳ್ಬೋದು, 100 ಎಕರೆ ಅಲ್ಲ. ಈಗ ವಿ ಆರ್ ಆಲ್ಮೋಸ್ಟ್ ಇಟ್ ಹಸ್ ಕ್ರಾಸ್ಡ್ 523 ಎಕರ್ಸ್, 523 ಎಕರೆ ಕ್ರಾಸ್ ಆಗಿದೆ ನಮಗಿರುವಂಥ ಮಾಹಿತಿ ಮತ್ತು ದಾಖಲೆಗಳ ಪ್ರಕಾರ. ಜಸ್ಟ್ ಇಮ್ಯಾಜಿನ್, ಇನ್ನೂ ನಾವು ಕೆದಕ್ತಾ ಹೋದ್ರೆ ಇದು ಎಲ್ಲಿ ಹೋಗ್ಬೋದು? ಕರ್ನಾಟಕ ಲೋಕಾಯುಕ್ತವನ್ನು
ಕೊಂದು ನೀರು ಕುಡಿತಾ ಇರುವಂತ ಭ್ರಷ್ಟ ರಾಜಕಾರಣಿಗಳೇ ಸರ್ಕಾರಗಳೇ ಏನು ಮಾಡೋದು ಇಂಥವ್ರನ್ನ? ಪ್ರತಿ ಕೇಸ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತಾ? ಕರ್ನಾಟಕ ಲೋಕಾಯುಕ್ತ ಬೇಡವಾ ಕರ್ನಾಟಕಕ್ಕೆ? ಕರ್ನಾಟಕಕ್ಕೆ ಕರ್ನಾಟಕ ಲೋಕಾಯುಕ್ತ ಬೇಡವಾ? ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ವ್ಯವಸ್ಥೆ, ಭ್ರಷ್ಟ ಆಡಳಿತ, ಇವತ್ತು ಕರ್ನಾಟಕ ಲೋಕಾಯುಕ್ತವನ್ನು ಕೊಂದು ಇಂಥವ್ರು ಒಪ್ಪನಾಗಿ ನೂರಾರು ಎಕರೆ ಮಾಡ್ತಾ ಇದ್ದಾರೆ. ನೂರಾರು ಎಕರೆ ಅಲ್ಲ, ಸಾವಿರಾರು ಎಕರೆ. ಏನು ಮಾಡ್ಬೇಕು ಇಂಥವ್ರಿಗೆ? ನಮ್ಮಂಥವ್ರಿಗೆ ಥ್ರೆಟ್ನಿಂಗ್ ಮಾಡ್ತಾರೆ, ನಮ್ಮಂಥವ್ರಿಗೆ ಮೀಟಿಂಗ್ಗಳು ಮಾಡಿ ಸಮುದಾಯಗಳನ್ನು ವಿದ್ಯುತ್ ತಂದಿಕ್ಕೆ ಪ್ಲಾನ್ ಮಾಡ್ತಾರೆ. ನಿಮ್ಮ ಷಡ್ಯಂತ್ರಗಳು ಒಂದೊಂದು ಗೊತ್ತಾಗುತ್ತೆ. ಬಟ್ ಒಂದು ಹೇಳ್ತೀನಿ, ನಾನು ಕೈ ಇಟ್ಟರ್ರೆ ಒಂದು ಸದಿ ಕೈ ಇಡಲ್ಲ, ಇಟ್ಟರ್ರೆ ನಾನು ಬಿಡೋದಲ್ಲ, ಬಿಡೋ ಮಗನೇ ಅಲ್ಲ, ನಾನು ಬಿಡೋ ಮಗನೇ ಅಲ್ಲ. ನಾನು ನನ್ನ ತನಿಖೆಯ ಮುಖಾಂತರ ಇಷ್ಟು ತೆಗಿತಾ ಇದ್ದೀನಿ. ಕರ್ನಾಟಕ ಲೋಕಾಯುಕ್ತ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇಂಥವ್ರು ಜೈಲಲ್ಲಿ ಇರಬೇಕು. ದೇ ಶುಡ್ ಬಿ ಇನ್ ಜೈಲ್. ಯಾವ ಯಾವ ಸಮುದಾಯ ರೀ ಭ್ರಷ್ಟಾಚಾರ ಮಾಡುವಂತ ಒಂದು ಗುಂಪು, ಭ್ರಷ್ಟಾಚಾರವನ್ನ ಎತ್ತಿಡಿಯೋ ಒಂದು ಗುಂಪು ಬಿಟ್ರೆ ಇಲ್ಲಿ ಯಾವ ಜಾತಿ ಧರ್ಮಗಳಿಗೆ ನಾವು ಭ್ರಷ್ಟಾಚಾರ ಮಾಡಿದ್ರೆ ಯಾವ ಜಾತಿ ಆಗ್ಲಿ ಬಿಡಿ, ಯಾವ ಜಾತಿ ಆದ್ರೆ ನಮಗೇನು? ಭ್ರಷ್ಟ ಭ್ರಷ್ಟನೇ. ಭ್ರಷ್ಟಾಚಾರ ಮಾಡೋನಿಗೆ ಯಾವುದೇ ಜಾತಿ ಧರ್ಮಗಳಿಲ್ಲ. ಅವನ ದೇಶದ್ರೋಹಿ, ಅವನ ಭ್ರಷ್ಟಾಚಾರ ಮಾಡಿದ ಅವನ ದೇಶದ್ರೋಹಿ, ನಾಡ ದ್ರೋಹಿ, ಈ ಮಣ್ಣಿನ ದ್ರೋಹಿ, ಅವನು ಈ ಜನರ ನಂಬಿಕೆಯ ದ್ರೋಹಿ. ಇಷ್ಟೆಲ್ಲ ರಿಯಲಿ ಡಿಡ್ನ್ಟ್ ಎಕ್ಸ್ಪೆಕ್ಟ್. ಥ್ರೆಟ್ನಿಂಗ್ ಮಾಡ್ತೀರಾ? ಮನೇಲಿ ಮೊಬೈಲ್ ಬಿಸಾಕ್ಬಿಟ್ಟು ಹೋಗಿದ್ದೆ, ಮಾಡ್ಕೊಳ್ಳಿ ಟ್ರ್ಯಾಕಿಂಗು. ನಾನು ಮೊಬೈಲ್ ಮನೇಲಿ ಬಿಸಾಕ್ಬಿಟ್ಟು ಹೋಗ್ತೀನಿ, ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಜೋಬಲ್ ಇಟ್ಕೊಳಲ್ಲ. ನನ್ನ ಇನ್ವೆಸ್ಟಿಗೇಷನ್ ಸ್ಟೈಲೇ ಬೇರೆ, ನಾನೇ ಬೇರೆ, ನನ್ನ ಇನ್ವೆಸ್ಟಿಗೇಷನ್ ಸ್ಟೈಲೇ ಬೇರೆ. ನಾನು ಒಂದ್ಸತಿ ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋಕೆ ಯೋಚ್ಕೊಂಡ್ರೆ ಐ ಆಮ್ ಶ್ಯೂರ್ ದೇವ್ರಿಗೆ ನಾಪ್ಕ ಬರಬೇಕು. ಯಾಕಂತಂದರೆ ನನಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ.